ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಸಂಜೆ ರೊಟೀನ್ ಬ್ಲಾಗ್ ನ ಶುರು ಮಾಡ್ತಿದ್ದೀನಿ ಟೈಮ್ ಬಂದ್ ಇವಾಗ ಎಕ್ಸಾಕ್ಟ್ ಆಗಿ ಯಾರೂವರೆ ಅಷ್ಟು ಆಗ್ತಾ ಇದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಸಂಜೆ ಹೇಗ್ ಹೋಗುತ್ತೆ ಅನ್ನೋದನ್ನ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಸ್ವಲ್ಪನ ಸ್ವಲ್ಪ ಆದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಸ್ಟ್ ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಬೇಕು ಮಳೆ ಅಂತೂ ಬೀಳ್ತಾನೆ ಐತೆ ಬೆಳಗ್ಗೆ ಅಂತ ಸಖತ್ ಬಿಸ್ಲಿ ಇತ್ತು ಇವಾಗೇನೋ ಸಡನ್ ಆಗಿ ಮಳೆ ಶುರು ಆಗ್ಬಿಟ್ಟಿದೆ ಸೊ ಬನ್ನಿ ಹೇಗಿದ್ರೆ ಬ್ಲಾಗ್ನ ಶುರು ಮಾಡಿ ನಾ ಕಾಫಿ ಇರಲೇಬೇಕು ನನಗೆ ಕಾಫಿ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಹಾಲನ್ನ ಆರೋದಿಕ್ಕೆ ಅಂತ ಇಟ್ಟಿದ್ದೀನಿ ಇಲ್ಲಿ ಬಂದು ಒಂದು ಮಗು ಕೂತಿದ್ದೆ ಮಗು ಹೆಸರೇನು ಸಮನ್ಯೂ ಕಾಫಿ ಇದೆ ಚೆಲ್ಬಿಟ್ಯ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಸಾಮನ್ಯೂ ಸಾಮಾನ್ಯನೇ ಹೇಳ್ತಾನೆ ಅಮ್ಮ ಯಾಕೆ ಈಗ ನೀನು ವ್ಲಾಗು ಮಾಡಲ್ಲ ವೀಡಿಯೋ ಹಾಕಲ್ಲ ಅಂತ ಕೇಳ್ತಾ ಇರ್ತೀಯ ತಾನೆ ಯಾಕೆ ಬ್ಯುಸಿ ಅಮ್ಮ ಅಲ್ಲ ಹ್ಞೂ ಸೊ ಏನಾದ್ರು ಹೇಳ್ತೀಯಾ ಹಾಯ್ ಫ್ಯಾಮಿಲಿ ಹೇಳ್ಬಿಡು ತುಂಬ ದಿನ ಆಯಿತು ಪಾಪ ಏ ತುಂಬ ದಿನ ಆಯಿತು ಆಯ್ ಫ್ಯಾಮಿಲಿ ಹೇಳ್ಬಿಡ್ಕಂದಾ ಆಯ್ ಫ್ಯಾಮಿಲಿ ಹೇಳು ಹೇಳ್ಬಿಟ್ಟು ಹೇಳಿ ಹೇಳ್ಬಿಟ್ಟು ಫ್ಯಾಮಿಲಿ ಸೊ ಕಾಫಿ ಕೊಡ್ಬೇಡ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಓದಿಸೋದು ಕೂಡ ಒಂದು ಪಾರ್ಟು ಏನು ಮಿಸ್ ಆದರೂ ಅದು ಮಿಸ್ ಆಗಂಗೆ ಇಲ್ಲ ಓಮ್ ವರ್ಕ್ ಬರ್ಸೋದು ಓದಿಸೋದು ಎಲ್ಲನೂ ಎಲ್ಲ ಮುಗೀತು ಬುಕ್ಸ್ಗಳು ಎತ್ತಿಟ್ಕೊಳ್ತಾ ಇದ್ದಾನೆ ನಾಳೆ ಬೆಳಗ್ಗೆಗೆ ಏನೇನು ಸಬ್ಜೆಕ್ಟ್ ಇರುತ್ತೆ ಅದೆಲ್ಲ ಇವತ್ತೇ ಎತ್ತಿಟ್ಕೊಳ್ತಾರೆ ಫ್ರೀ ಯಾಕೆ ಫ್ರೀ ಸ್ವಿಮ್ಮಿಂಗ್ ಶುಂಗಿದೆ ನಾ ಇವತ್ತೆ ಬುಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ನಾಳೆ ಬೆಳಗ್ಗೆ ಟೆನ್ಷನ್ ಇರಲ್ಲ ಇಲ್ಲಾಂದ್ರೆ ಬೆಳಿಗ್ಗೆ ಹೋಗ್ಬೇಕಾರೆ ಅಯ್ಯೋ ಆ ಬುಕ್ ಎತ್ತಿಟ್ಟಿಲ್ಲ ಈ ಬುಕ್ ಎತ್ತಿಟ್ಟಿಲ್ಲ ಅಂತಾನೆ ಹಂಗಾಗಿ ಓದಿಸ್ಬಿಟ್ಟು ಬುಕ್ಸ್ ಎಲ್ಲ ಎತ್ತಿಟ್ಕೊಳ್ಳೋದು ಅವ್ನ ಜವಾಬ್ದಾರಿ ಇವಾಗ ನಾವು ಬುಕ್ಸ್ ಎಲ್ಲ ಏನು ಎತ್ತಿಟ್ಕೊಡಲ್ಲ ಅವನೇ ಎತ್ತಿಟ್ಕೊತಾನೆ ಅವ್ನಿಗೆ ಗೊತ್ತಾಗತ್ತಲ್ಲ ಯಾವ್ಯಾವ ಸಬ್ಜೆಕ್ಟ್ ಏನು ಅಂತ ಸೊ ಅವನೇ ಎತ್ಕೊಂತಾನೆ ಈಗ ನಾನು ಅಡುಗೆ ಮಾಡಬೇಕು ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಬೇಗ ಹಂಗಾಗಿ ಹೀಗೆ ಸ್ವಲ್ಪ ಕೆಲಸ ಇದೆ ನನಗೆ ಅರ್ಜೆಂಟಾಗಿ ಅಂದರೆ ಬೆಳಿಗ್ಗೆ ಬೇಗ ಹಾಗಾಗಿ ಬೆಳಗ್ಗೆ ಎದ್ದು ಟಿಫಿನ್ಗೆ ರೆಡಿ ಮಾಡೋಕ್ಕಾಗಲ್ಲ ಅಂಥೇಳಿ ಇವಾಗ ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಮಾಡಿಡೋಣ ಅಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಯ್ಯೋ ಸೌಂಡು ಅಂದರೆ ಸೌಂಡು ಏನಂದರೆ ಅದೇ ಬೆಳಿಗ್ಗೆ ಬೇಗ ಹೋಗಬೇಕು ಅಥವಾ ಬೆಳಿಗ್ಗೆ ಏನಾದ್ರು ಅರ್ಜೆಂಟ್ ಕೆಲಸ ಇದೆ ಅಂದಾಗ ಈ ಥರ ಗೊಜ್ಜುಗಳು ಮಾಡಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ರೈಸ್ ಮಾಡ್ಕೋಬೋದು ಅಂತಷ್ಟೇ ಇಲ್ಲಿ ಕಡಲೆಕಾಯಿ ಬೀಜ ಮತ್ತು ಏನಿದು ಕಡಲೆಬೇಳೆ ಎರಡೂ ಹುರಿಯೋದಕ್ಕೆ ಅಂತ ಹಾಕಿದ್ದೀನಿ ಇದೆರಡೂ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು ಇದನ್ನ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಎತ್ತಿಟ್ಕೊಂಡು ಅದಾದ್ರೂ ಒಗ್ಗರಣೆ ಹಾಕೊಳ್ಳೋಣ ಆಗ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿ ಮತ್ತ ಸಿಗ್ತಾ ಇರುತ್ತೆ ಬೇಡ ಅದ್ರ ಜೊತೆಗೆ ಹಿಂಗೆ ಒಗ್ಗರಣೆ ಹಾಕೋಬಹುದು ನಾವು ಉಳಿದ್ಬಿಟ್ಟು ಎತ್ತಿಡ್ತೀನಿ ಎತ್ತಿಟ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜನ ಇನ್ನು ಸ್ವಲ್ಪ ಕಡಲೆಕಾಯಿ ಬೀಜನೂ ಒಗ್ಗರಣೆ ಹಾಕ್ತು ಏನಂದ್ರೆ ಕಡಲೆಬೇಳೆ ಕನ್ಫ್ಯೂಸ್ ಆಗ್ತಿದೆ ಸಕತ್ತು ಸ್ವಲ್ಪ ಬೇಳೆನಾ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆ ಕರಿಬೇವು ಹಸಿ ಹಸಿರು ಮೆಣಸಿನ್ಕಾಯಿ ಸೇಮ್ ಒಗ್ಗರಣೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳಿಗ್ಗೆ ಏನಾದ್ರು ಅರ್ಜೆಂಟಾಗಿ ಹೊರಗಡೆ ಹೋಗೋದಿರುತ್ತೆ ಅಂತ ಅಂದಾಗ ಹಿಂದಿನ ದಿನ ನಾನು ಈ ಥರ ಗೊಜ್ಜುಗಳನ್ನ ಮಾಡಿರ್ತೀನಿ ಬೇರೆ ಟಿಫನ್ಗೆಲ್ಲ ಈ ಥರ ಮಾಡಿಡೋಕ್ಕಾಗಲ್ವಲ್ಲ ಅದೇ ಪುಳಿಯೋಗರೆ ಇದು ಮತ್ತು ಅನ್ನ ಇವೆಲ್ಲವೂ ಹಿಂದಿನ ದಿನ ಮಾಡಿಟ್ಟರೆ ಬೆಳಗ್ಗೆ ರೈಸ್ ಕಲಿಸ್ಬೋದು ಹಾಗಾಗಿ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ಕೊತಿದ್ದೀನಿ ಸೇಮ್ ಈರುಳ್ಳಿ ಟೊಮೊಟೊ ಹಾಕ್ಬೇಕಾದ್ರೆ ಒಂದು ಅರ್ಧ ಕ್ಯಾಪ್ಸಿಕಮ್ ದಪ್ಪ ಸೈಜ್ದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಚಿಕ್ಕ ಸೈಜ್ದಾರೆ ಒಂದು ಕ್ಯಾಪ್ಸಿಕಮ್ ಹಾಕ್ಬೋದು ಇದು ಕಾಯಿ ತುರಿ ನಿಂಬೆಹಣ್ಣು ಮತ್ತು ಅರಿಶಿನ ಪುಡಿ ಸೇರಿಸಿದ್ರೆ ಅಲ್ಲಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ನೈಟೇ ರೆಡಿ ಮಾಡಿಟ್ಟರೆ ಬೆಳಗ್ಗೆ ಎದ್ದು ರೈಸ್ ಮಾಡಿ ಕಲಿಸ್ಕೊಬೋದು ತುಂಬ ಅರ್ಜೆಂಟ್ ಬೆಳಗ್ಗೆ ಹೊತ್ತು ಎಲ್ಲರೂ ಹೋಗಬೇಕು ಅಂದಾಗ ಈ ಥರ ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ಎದ್ದು ತುಂಬ ಟೈಮನ್ನು ತೊಗೊಳ್ಳೋಲ್ಲ ಬೆಳಗ್ಗೆ ಮಾಡ್ಬೋದು ಇನ್ನು ಅಷ್ಟರಲ್ಲೇ ಹಸ್ಬೆಂಡ್ ಬರ್ತಾ ಫಿಶ್ ತಂದಿದ್ರು ಇದು ಜಿಲೇಬಿ ಮೀನು ಅಂತಾರಲ್ಲ ಆ ಥರದ್ದು ಅದನ್ನು ತವಾ ಫ್ರೈ ಮಾಡೋಣ ಅಂಥೇಳಿ ನಾನಿಲ್ಲಿ ಒಂದು ಕುಟಾಣಿಲಿ ಸ್ವಲ್ಪ ಈರುಳ್ಳಿ ಶುಂಠಿ ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮಸಾಲೆಗೆ ನೀವು ಇದನ್ನು ಮಿಕ್ಸಿಲಿ ಕೂಡ ತರತರಿಯಾಗಿ ರುಬ್ಕೊಬೋದು ಬಟ್ ಈ ಥರ ಕುಟಾಣಿಯಲ್ಲಿ ಕುಟ್ಟಿ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಕಾಳು ಮತ್ತು ಮೆಣಸಿನ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಸೋಂಪು ಹಾಕ್ಕೊಳ್ಳಿ ನೀವು ಯಾವಾಗಲೇ ಫಿಶ್ ಫ್ರೈ ಮಾಡಬೇಕಾದ್ರೂ ಸೋಂಪು ಬಳಸಿ ತುಂಬ ರುಚಿ ಕೊಡುತ್ತೆ ಅದು ಮೀನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕುಟ್ಕೋಬೇಕು ಚೆನ್ನಾಗಿ ಕುಟ್ಕೊಳ್ಳಿ ಪೇಸ್ಟ್ ಆಗೋ ಥರ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಇನ್ನು ಅದಾದಮೇಲೆ ಮೀನಿಗೆ ಸ್ವಲ್ಪ ನಿಮ್ ನಿಂಬೆಹಣ್ಣು ರಸ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ನಾನಿಲ್ಲಿ ಹುಣಸೆಹ್ ಹುಳಿ ಏನು ಇಲ್ಲ ಹಾಗಾಗಿ ಕ್ಲೀನ್ ಮಾಡಿ ಇಟ್ಟಿರೋ ಮೀನಿಗೆ ನಿಂಬೆಹಣ್ಣು ರಸ ಹಾಕೊತಿದ್ದೀನಿ ಒಂದು ಎರಡು ಮೂರು ಸ್ಪೂನು ಮೀನಿಗೆ ಹುಳಿ ಜಾಸ್ತಿ ಹಾಕ್ತಷ್ಟು ಅದು ಚೆನ್ನಾಗಾಗುತ್ತೆ ಇಲ್ಲ ಹುಣ್ಸೆಹ್ ಹುಳಿ ಹಾಕಬೇಕು ಇಲ್ಲ ಹುಳಿ ಕೆಲವರು ಹುಣ್ಸೆಹಣ್ಣು ಹುಳಿ ಹಾಕಿ ಕೂಡ ತವ ಫ್ರೈ ಮಾಡ್ತಾರೆ ಬಟ್ ನಾನು ಯಾವಾಗಲೂ ತವ ಫ್ರೈ ಮಾಡಬೇಕಾದ್ರೂ ಹುಣಸೆ ಹುಳಿ ಬಳಸಲ್ಲ ನಿಂಬೆಹಣ್ಣು ರಸನೇ ಜಾಸ್ತಿ ಹಾಕ್ತೀನಿ ಸೊ ಮೀನನ್ನ ನೋಡಿ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅವರೇ ಕಟ್ಟೆಲ್ಲ ಮಾಡಿ ಕೊಟ್ಟಿರ್ತಾರಲ್ಲ ಜಸ್ಟ್ ತೊಳೆದು ಇಟ್ಕೊಳ್ಳೋದಷ್ಟೇ ನನಗೇನು ಮೀನು ಫ್ರೈಲ್ಲ ಅಷ್ಟೇ ಇಷ್ಟ ಆಗಲ್ಲ ಬಟ್ ಇವತ್ತು ಮಾಡಿದ ಮೀನು ಫ್ರೈ ತುಂಬಾ ರುಚಿಯಾಗಿತ್ತು ಮೀನು ಚೆನ್ನಾಗಿತ್ತು ಅನಿಸುತ್ತೆ ಯಾಕೆಂದರೆ ನಾವು ಏನೇ ನಾನ್ ವೆಜ್ ಐಟಮ್ ಮಾಡಬೇಕಾದ್ರೂ ಮೀಟ್ ಕ್ವಾಲಿಟಿ ಚೆನ್ನಾಗಿದ್ದರೆ ಅಡುಗೆನೂ ಚೆನ್ನಾಗಾಗುತ್ತೆ ನಾನು ಇದನ್ನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಅದು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಮೀನು ಆಗಿರ್ಬೋದು ಚೆನ್ನಾಗಿದ್ದಷ್ಟು ಫ್ರೆಶ್ ಆಗಿದ್ದಷ್ಟು ಅಡುಗೆಗಳು ಚೆನ್ನಾಗಾಗುತ್ತೆ ಸೊ ಮೀನು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಫ್ರೈ ಮಾಡಿದಾಗ್ಳೂ ಅದು ಒಳ್ಳೆ ರುಚಿ ಕೊಡ್ತು ನನಗೆ ತವ ಫ್ರೈ ಆಗಲಿ ಮೀನಲ್ಲಿ ಯಾವ ಐಟಮ್ ಅಷ್ಟು ಇಷ್ಟ ಆಗೋಲ್ಲ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡ್ಕೊಡೋದಷ್ಟೇ ನಾವು ಅಷ್ಟು ಇಷ್ಟಪಟ್ಟು ಬೇಕೇ ಬೇಕು ಅನ್ನೋ ಥರ ಏನು ತಿನ್ನಲ್ಲ ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ಸೊ ಈಗ ನಾನು ಇಲ್ಲಿ ನಿಂಬೆಣ್ಣು ರಸ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೋಬೇಕು ಇಲ್ಲಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಒಂದು ಅರ್ಧ ಸ್ಪೂನ್ ಧನ್ಯ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅಚ್ ಖಾರದ ಪುಡಿ ಹಾಕ್ಕೊಬೇಕು ಇದ್ರ ಜೊತೆಗೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಕುಟ್ಟಿ ಮಸಾಲೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ಬೇಕು ಸೊ ನಾನು ಬಂದ ತಕ್ಷಣ ಮ್ಯಾರಿನೇಟ್ ಮಾಡಿ ಇಟ್ಟೆ ಇನ್ನು ತುಂಬ ಜನ ನೀವು ಕೇಳ್ತಾ ಇರೋದು ಯಾಕೆ ರೆಗ್ಯುಲರಾಗಿ ವಿಡಿಯೋಸ್ ಆಗ್ತಾಯಿಲ್ಲ ಏನಾಯಿತು ಏನಾಯಿತು ಅಂತ ತುಂಬ ಜನ ಕೇಳ್ತಾನೇ ಇದ್ದೀರ ಏನಿಲ್ಲ ಒಂದೇ ರೀಸನ್ ಅಂದರೆ ಸ್ವಲ್ಪ ಬಿಸಿ ಇದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವ ರೀಸನ್ ಇಲ್ಲ ನೀವು ಅಂದ್ಕೊಂಡಿರೋ ಥರ ಯಾವುದು ಹೆಲ್ತ್ ಇಶ್ಯೂಸ್ ಆಗಲಿ ಗುಡ್ ನ್ಯೂಸ್ ಆಗಲಿ ಎಲ್ಲ ಏನೂ ಇಲ್ಲ ಅದು ಯಾವುದೂ ಇಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ವೀಡಿಯೋಗಳು ಮಾಡ್ಕೊಳ್ಳೋಕ್ಕಾಗಲಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ನಂಗೆ ಗೊತ್ತಾಗ್ತಿಲ್ಲ ಅದೇನು ಬಿಸಿ ಅಂತ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತೀನಿ ಯಾರಿಗಿದ್ರೂ ಯಾರಿಗಾದ್ರೂ ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸ್ವಲ್ಪ ಬ್ಯಿ ಇದ್ದೀನಿ ನನಗೆ ಟೈಮಿಂಗ್ಸ್ ಎಲ್ಲ ಹೊಂದ್ಕೊಳ್ಳೋದು ಅಥವಾ ವಿಡಿಯೋಗಳು ಮಾಡ್ಕೊಳ್ಳೋದು ಎಡಿಟ್ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅದೊಂದೇ ರೀಸನ್ ನಾನು ವಿಡಿಯೋ ಮಾಡ್ತಿಲ್ಲ ಇನ್ನು ಮ್ಯಾರಿನೇಟ್ ಮಾಡಿ ಫಿಶ್ನ ಇಟ್ಬಿಟ್ಟು ಏನಾದ್ರು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಬಂಗಾರಪೇಟೆ ಚಾರ್ಟ್ಸ್ ಅಂತ ಹೊಸ್ದಾಗಿ ಶಾಪ್ ಓಪನ್ ಮಾಡಿದ್ದಾರೆ ನನಗೆ ಹೊಸ್ದಾಗಿ ಯಾರಾದರೂ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ ಅದು ಯಂಗ್ ಜನ್ರೇಷನ್ನು ಶುರು ಮಾಡ್ತಿದ್ದಾರೆ ಅಂದರೆ ನಂಗೆ ನಿಜವಾಗ್ಲೂ ಒಂಥರ ಆಗ್ತಾ ಇರುತ್ತೆ ಅಯ್ಯೋ ಸಕ್ಸಸ್ ಆಗುತ್ತೋ ಇಲ್ವೋ ಪಾಪ ಇದು ಏನಾರು ಫೇಲ್ಯೂರ್ ಆಗಿಬಿಟ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಬೇಕು ಆ ಥರದ ನಂಗೆ ತುಂಬ ಅನಿಸ್ತಾ ಇರುತ್ತೆ ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ಈಗ ಕೆಲಸ ಮಾಡ್ತಿರ್ತಾರೆ ಅಂದರೆ ಅವ್ರಿಗೆ ಮಂತ್ಲಿ ಒಂದು ಸ್ಯಾಲ್ರಿ ಬಂದೇ ಬರುತ್ತೆ ಅದು ಕನ್ಫರ್ಮು ಬಟ್ ಈ ಥರ ಬಿಸ್ನೆಸ್ಗಳು ಮಾಡ್ತಾರೆ ಅಂದಾಗ ಪಾಪ ಎಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿರ್ತಾರೋ ಅಥವಾ ಏನೇನು ಮಾಡ್ಕೊಂಡಿರ್ತಾರೋ ಆ ಬಂಡವಾಳ ಹಾಕಿ ಅದೊಂದು ಅಂಗಡಿ ಮಾಡೋದಕ್ಕೆ ಅಂತ ಅದೇನಾದ್ರು ಚೆನ್ನಾಗಲಿ ಅಂದ್ರೆ ಪಾಪ ಲಾಸ್ ಆಗಿಬಿಡ್ತಾರೆ ಅನ್ನೋದು ನಂಗೆ ತುಂಬ ಅನ್ಸ್ತಾನೆ ಇರುತ್ತೆ ಬಿಸ್ನೆಸ್ ಮಾಡೋರಿಗೆ ಅದು ಈ ಥರ ಯಂಗ್ ಜನ್ರೇಷನ್ ಅವ್ರು ಮಾಡ್ತಾರೆ ಅಂದಾಗ ಏನೋ ಸಾಧನೆ ಮಾಡೋಣ ಏನೋ ಮಾಡ್ಕೊಣ ಜೀವನಕ್ಕೆ ಅಂತ ಶುರು ಮಾಡಿರ್ತಾರೆ ಸೊ ಆ ಥರದ್ದೊಂದು ಅಂಗಡಿ ನೀವು ತುರಳ್ಳಿ ಬಂಗಾರಪೇಟೆ ಚಾಟ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಲೊಕೇಶನ್ ಸಿಗುತ್ತೆ ಒಂದು ಸತಿ ಯಾರು ನಿಯರ್ ಬೈ ಇದ್ರೆ ಬಂದು ಟ್ರೈ ಮಾಡಿ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಹೈಜಿನಿಕ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಒಂದು ಚಾಟ್ಸ್ ತಿಂದ್ಕೊಂಡು ಹೋಗ್ಬೋದು ಹೊಸದಾಗಿ ಶುರು ಮಾಡಿದರೆ ನಿಮ್ಮ ಒಂದು ಪ್ರಯತ್ನ ಕೂಡ ಅಂದರೆ ನಿಮ್ಮ ಒಂದು ಸಹಕಾರ ಆ ಪ್ರಯತ್ನಕ್ಕೂ ಆಗುತ್ತೆ ಹಾಗೆ ನಿಮಗೂ ಒಳ್ಳೆ ಟೇಸ್ಟ್ ಪಾನಿಪುರಿ ತುಂಬನೇ ಒಂದು ಮೋರ್ ದೆನ್ ನಲ್ವತ್ತಕ್ಕಿಂತ ಜಾಸ್ತಿ ಐಟಮ್ಸ್ಗಳಿರುತ್ತೆ ನೀವೇನೇ ತೊಗೊಂಡ್ರೂ ಫಾರ್ಟಿ ರುಪೀಸ್ ಇರುತ್ತೆ ಕೆಲವೊಂದು ಸೆಲೆಕ್ಟಿವ್ ಐಟಮ್ ಮಾತ್ರ ನಲ್ವತ್ತೈದು ರೂಪಾಯಿ ಅದು ಬಿಟ್ಟು ನೋಡಿದಿದೆಲ್ಲ ನಲ್ವತ್ತು ರೂಪಾಯಿನಲ್ಲೇ ಇರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಬಂದು ಟ್ರೈ ಮಾಡ್ಬೋದು ಆ್ಯಂಡ್ ಇದು ಅದೊಂದು ಪೇಡ್ ಪ್ರಮೋಷನ್ ಅಲ್ಲ ನಾನು ಅವ್ರ ಅಂಗಡಿಗೆ ಹೋದಾಗ ನನಗೆ ಅನಿಸಿದ್ದು ಸೊ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ ಓಕೆ ಇಟ್ಸ್ ಓಕೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ನಾನು ನಿಮಗೆ ಹಾಕೊಡ್ತು ವೀಡಿಯೋಗಳು ಅದನ್ನು ಶೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೆ ಸೊ ಹಾಗಾಗಿ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇದು ಯಾವುದು ಪ್ರಮೋಷನ್ ಅಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ನಂಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಅಲ್ಲಿನ ರುಚಿ ಹಾಗಾಗಿ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದು ಸ್ವಲ್ಪ ಊಟಕ್ಕೆಲ್ಲ ಇತ್ತು ಹಾಗಾಗಿ ಅಡುಗೆ ಮಾಡೋದೇನು ಇರಲಿಲ್ಲ ಬಸ್ ಬರೀ ನಾನು ಮ್ಯಾರಿನೇಟ್ ಮಾಡಿಟ್ಟು ಏನು ನೆನ್ಸಿಟ್ಟು ಹೋಗಿದ್ನಲ್ವ ಮೀನು ಅದನ್ನು ಮಾತ್ರ ಸೂಡೋದು ಅಷ್ಟೇ ಇದ್ದಿದ್ದು ಕೆಲಸ ಸೊ ಬಂದು ಫಿಶ್ ಫ್ರೈ ಮಾಡಿ ತಿಂದು ನಮ್ಮ ನೈಟ್ ಅಥವಾ ಈವ್ನಿಂಗ್ ರೊಟೀನ್ ಮುಗೀತು ಫ್ಯಾಮಿಲಿ ಸೊ ಹೀಗಿರುತ್ತೆ ನನ್ನ ಸಂಜೆ ನಾನು ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿಬಿಡ್ತೀನಿ ಹಾಗಾಗಿ ನೈಟ್ ಹೊತ್ತು ನಾನು ಏನು ಅಡುಗೆಗಳೆಲ್ಲ ಮಾಡ್ಕೊಳ್ಳೋಲ್ಲ ಬರೀ ಮುದ್ದೆ ರೈಸು ಆ ಥರದ್ದು ಮಾಡಿದ್ರೆ ಆಯ್ತು ಅಷ್ಟೇ ಸೊ ತುಂಬ ಚೆನ್ನಾಗಿದ್ದು ಫಿಶ್ ಫ್ರೈ ಈಸಿ ರೆಸಿಪಿ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ಮೀನಿಲ್ಲ ಅಂದರೆ ಸ್ಲೈಸ್ ಮೀನುಗಳು ಬರುತ್ತಲ್ಲ ಅದ್ರಲ್ಲಿ ಕೂಡ ನೀವು ಇದೇ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ತಂದೂರಿ ಎಲ್ಲ ತಿಂತೀವಲ್ಲ ಆ ಥರ ರುಚಿ ಕೊಡುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಇವತ್ತಿನ ಬ್ಲಾಕ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಫಿಶ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಇನ್ನು ಸಮನ್ಯು ಬಗ್ಗೆ ಕೂಡ ಅಪ್ಡೇಟ್ಸ್ ಕೇಳ್ತಾ ಇದ್ದೀರಾ ಸಮನ್ಯುದು ಯಾಕೆ ವೀಡಿಯೋದಲ್ಲಿ ಇಲ್ಲ ಏನಾಗ್ತಿದೆ ಕರೆಕ್ಟಾಗಿ ಹೇಳಿ ಹೇಳಿ ಅಂತ ನಾನು ಆಗಲೇ ಕ್ಲಿಯರ್ ಮಾಡ್ದಂಗೆ ಖಂಡಿತವಾಗ್ಲೂ ಏನೂ ತೊಂದರೆ ಇಲ್ಲ ಅಥವಾ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಥವಾ ಏನು ಬೇರೆ ಯೂಟ್ಯೂಬ್ ಬಿಡೋ ಅಂತ ಏನೂ ನಿರ್ಧಾರ ಕೂಡ ಇಲ್ಲ ಏನೂ ಇಲ್ಲ ಜಸ್ಟ್ ಬ್ಯಿ ಇದ್ದೀನಿ ನೀವು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಆಮೇಲೆ ರೆಗ್ಯುಲರಾಗಿ ವ್ಲಾಗ್ನ ನಾನು ಖಂಡಿತವಾಗ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಆಲ್